श्री बसव टीवी वाहिनिया एल्ला शरण बंधुगळे निम्मेल्लरिगू ई निम्म सहोदर डाक्टर चिक्क हेज्जाजी महादेव माडुव शरण शरणार्थिगळु शरण बंधुगळे कळेद संचिकेगळल्ली नानु कर्नाटक कंडंत कन्नड साहित्यद महोन्नत कवि श्रेष्ठ कवि क्रांति कवि अनुभावी कवि त्रिपदिगळ चक्रवर्ती त्रिपदिगळ साम्राट ಅಂತ ಹೆಸರು ಪಡೆದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಕವಿ ಮಹಾಕವಿ ಸರ್ವಜ್ಞನ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಂಡಿದ್ದೆ. ಇದಕ್ಕೆ ಪ್ರಪಂಚದಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ನನಗೆ ಬಹಳ ಸಂತೋಷ ಆಗಿದೆ, ವಾಹಿನಿಯವ್ರಿಗೂ ಕೂಡ ಬಹಳ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅತ್ಯಂತ ಖುಷಿ ಆಗ್ತಾ ಇದೆ. ವಚನ ವೈಭವ ಅಂತಕ್ಕಂಥ ಈ ಒಂದು ಉಪನ್ಯಾಸ ಮಾಲಿಕೆ ಈ ಪ್ರತಿ ಭಾನುವಾರ ತಮಗೆ ಗೊತ್ತಿರುವಂತೆ ರಾತ್ರಿ 8 ರಿಂದ 8:30 ಜಗತ್ತಿನಾದ್ಯಂತ ಪ್ರಸಾರ ಆಗ್ತಾ ಇದೆ. ಈಗ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಕುರಿತು ಈ ಸಂದರ್ಭದಲ್ಲಿ ತಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಂತೆ ಸರ್ವಜ್ಞ ಬರಿದೇ ಇರತಕ್ಕಂಥ ವಿಚಾರಗಳೇ ಇಲ್ಲ, ಹೇಳದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. 7 ಕೋಟಿಗೂ ಹೆಚ್ಚು ವಚನಗಳನ್ನು ಬರೆದಿರ್ತಕ್ಕಂಥ ಸರ್ವಜ್ಞನ ವಚನಗಳ ಕೆಲವು ಉದಾಹರಣೆಗಳೊಂದಿಗೆ ಸರ್ವಜ್ಞನಲ್ಲಿರ್ತಕ್ಕಂಥ ಜ್ಞಾನ ತಿಳುವಳಿಕೆ ಹಾಗೂ ಅವನು ಹೇಳಿರ್ತಕ್ಕಂಥ ನೀತಿ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಇವುಗಳನ್ನು ಮತ್ತೆ ನಾವೆಲ್ಲರೂ ಕೂಡ ಜ್ಞಾಪಿಸ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ರುದ್ರಾಕ್ಷಿ ಮತ್ತು ಭಸ್ಮ, ಈಗ ಅಷ್ಟಾವರಣದಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಭಸ್ಮ ಪಾದೋದಕ ಪ್ರಸಾದ ಇವುಗಳ ಬಗ್ಗೆ ಅಷ್ಟಾವರಣಗಳು ನಮಗೆ ತಿಳಿಸ್ತವೆ. ಅದೇ ರೀತಿಯಾಗಿ ಸರ್ವಜ್ಞ ಕೂಡ ಹಲವಾರು ವಚನಗಳನ್ನು ಬರೆದಿದ್ದಾರೆ. ರುದ್ರಾಕ್ಷಿ ಮತ್ತು ವಿಭೂತಿಯನ್ನು ಭಸ್ಮವನ್ನು ಕುರಿತು ತನ್ನ ವಚನದಲ್ಲಿ ಈ ರೀತಿ ಹೇಳಿದ್ದಾನೆ. ರುದ್ರಾಕ್ಷಿ ಭಸಿತವನು ಹೊದ್ದಿರಲು ದೇಹದೊಳು ಇದ್ದ ಪಾಪಗಳು ಬಯಲಾಗಿ ಶಿವನು ತಾನ್ ಇದ್ದಲ್ಲಿ ಬರುವ ಸರ್ವಜ್ಞ. ರುದ್ರಾಕ್ಷಿ ಕೊರಳಲ್ಲಿ ರುದ್ರಾಕ್ಷಿ ಅಥವಾ ದೇಹದ ಮೇಲೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ, ಹಣೆಯಲ್ಲಿ ವಿಭೂತಿಯನ್ನು ಧರಿಸುವುದರಿಂದ, ಅಥವಾ ನಾವು ದೇಹದ ಹಲವಾರು ಭಾಗಗಳಲ್ಲಿ ರುದ್ರಾಕ್ಷಿಯನ್ನು ಅಥವಾ ಭಸ್ಮವನ್ನು ನಾವು ಧರಿಸ್ಕೊತೇವೆ. ಈ ಭಸ್ಮವನ್ನು ಧರಿಸ್ಕೊಳ್ಳೋದ್ರಿಂದ ಮನುಷ್ಯನಿಗೆ ಏನಾಗುತ್ತೆ, ಏನು ಲಾಭಗಳಿದ್ದಾವೆ ಅನ್ನೋದನ್ನು ತಿಳಿಸ್ತಾನೆ. ರುದ್ರಾಕ್ಷಿ ಭಸಿತವನು ಹೊದ್ದಿರಲು ದೇಹದಳು, ದೇಹಕ್ಕೆ ನಾವು ಧರಿಸಿಕೊಂಡ್ರೆ, ದೇಹದ ಮೇಲೆ ನಾವು ಅವುಗಳನ್ನು ಅಳವಡಿಸ್ಕೊಂಡ್ರೆ, ಇದ್ದ ಪಾಪಗಳು ಬಯಲಾಗಿ ಶಿವನ ತಾನು ಇದ್ದಲ್ಲಿ ಬರುವ ಸರ್ವಜ್ಞ. ನಮಗಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ನಮ್ಮಿಂದ ದೂರ ಹೋಗ್ತವೆ. ಸೊ ರುದ್ರಾಕ್ಷಿ ಮತ್ತು ಭಸ್ಮವನ್ನು ನಾವು ಧರಿಸ್ಕೋಬೇಕು ಅಂಥೇಳಿ ಸರ್ವಜ್ಞ ಹೇಳಿದ್ದಾನೆ. ರುದ್ರಾಕ್ಷಿಯನ್ನು ಧರಿಸ್ಕೊಳ್ಳೋದ್ರಿಂದ ನಮಗೆಷ್ಟೋ ಕಾಯಿಲೆಗಳು ದೂರ ಆಗ್ತವೆ ಅಂಥೇಳಿ ನಾವು ವೈಜ್ಞಾನಿಕವಾಗಿ ಕೂಡ ಅದರ ವಿಶ್ಲೇಷಣೆಗಳಂತ ನೋಡಿದ್ದೀರಿ. ಹಾಗೆ ಭಸ್ಮವನ್ನು ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಹಲವಾರು ಚರ್ಮ ರೋಗಗಳು ಕೂಡ ವಾಸಿಯಾಗ್ತವೆ ಅಂಥೇಳಿ ಅದು ಸೈಂಟಿಫಿಕ್ಕಾಗಿ ಮೆಡಿಕಲಿ ಕೂಡ ಪ್ರೂವ್ ಆಗಿದ್ದಾವೆ. ಇದನ್ನು ನಾವೆಲ್ಲ ಗಮನಿಸ್ತೀವಿ. ನಾವು ಅದನ್ನೇ ಬಸವೇಶ್ವರ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೀರಿಗೆ ನೈದಿಲೆ ಶೃಂಗಾರ, ಊರಿಗೆ ಆಲಯವೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂಥೇಳಿ ಅಣ್ಣ ಬಸವಣ್ಣವರು ನಮ್ಮೆಲ್ಲರೂ ಕೂಡ ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಭಸ್ಮವನ್ನು ಧರಿಸ್ಕೊಂಡ್ರೆ ನಮಗೇನು ಬಂದಿರತಕ್ಕಂಥ ಪಾಪಗಳು ಅಂತ ನಾವು ತಿಳ್ಕೊಂಡಿದ್ದೇವೆ ಅದರ ಪರಿಹಾರ ಆಗುತ್ತೆ ಅಂತ ಮಹಾಕವಿ ಸರ್ವಜ್ಞ ಈ ರೀತಿ ನಮಗೆ ತಿಳಿಸಿದ್ದಾನೆ. ಜೊತೆಗೆ ನಾವಿದ್ದಲ್ಲಿಗೆ ಶಿವ ಬರ್ತಾನೆ, ಯಾಕೆಂದರೆ ಶಿವನಿಗೆ ಭಸ್ಮಧಾರಿ ರುದ್ರಾಕ್ಷಿಧಾರಿ, ರುದ್ರಾಕ್ಷಿಯನ್ನು ಭದ್ರಾಕ್ಷಿ ಅಂತ ಕೂಡ ಕರೀತಾರೆ. ಶಿವನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ರುದ್ರಾಕ್ಷಿಗಳನ್ನು ಮತ್ತು ಭಸ್ಮ ನಾವೆಲ್ಲ ಕೂಡ ಧರಿಸ್ಕೋಬೇಕು ಅಂಥೇಳಿ ಸರ್ವಜ್ಞ ಈ ವಚನದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಹಾಗೆ ಶಿವಪೂಜೆಯ ಒಂದು ಭಕ್ತಿಯ ಮಹತ್ವವನ್ನು ಕುರಿತು ಹೇಗೆ ಹೇಳ್ತಾನೆ ಸರ್ವಜ್ಞ. ಶಿವಪೂಜೆ ಮಾಡಿದಳೆ, ಶಿವನ ಕೊಂಡಾಡಿದಳೆ, ಶಿವನಲ್ಲಿ ನೆನಹು ನೆಲೆಸಿದ್ದಳೆ, ಶಿವನಲ್ಲಿ ನೆನಹು ನೆಲೆಸಿದ್ದಳೆ ಆತಂಗೆ ಶಿವಲೋಕದಿರವು ಸರ್ವಜ್ಞ. ಶಿವಲೋಕ ಎಲ್ಲಿದೆ, ಶಿವಲೋಕ ಹೇಗೆ ಪ್ರಾಪ್ತಿಯಾಗತ್ತೆ, ನಾವು ಹೇಗೆ ಶಿವಲೋಕವನ್ನು ಪ್ರವೇಶ ಮಾಡ್ಬೋದು? ಸರ್ವಜ್ಞ ಹೇಳ್ತೀಯಾನೆ, ಶಿವಪೂಜೆಯನ್ನು ಮಾಡಿ. ಶಿವಪೂಜೆಯನ್ನು ಮಾಡೋದ್ರ ಮುಖಾಂತರ, ಶಿವನನ್ನು ಕೊಂಡಾಡುವುದರ ಮುಖಾಂತರ, ಶಿವ ಶಂಕರ ಮಹಾದೇವ ಕೂಡಲ ಸಂಗಮ ಗುಹೇಶ್ವರ ಈ ರೀತಿಯಾಗಿ ಶಿವನನ್ನು ನಾನಾ ಹೆಸರುಗಳಿಂದ ನಾವು ಕೊಂಡಾಡ್ತೇವೆ.
ಶಿವನಲ್ಲಿ ನೆಲಹು ನೆಲೆಸಿದ್ದಳೆ. ಶಿವನಲ್ಲಿ ಸದಾಕಾಲ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಣ ಮಾಡಿದರೆ ಆತಂಗೆ ಅಂಥ ಮನುಷ್ಯನಿಗೆ ಶಿವಲೋಕದಿರವು ಸರ್ವಜ್ಞ, ಶಿವಲೋಕವೇ ಪ್ರಾಪ್ತಿಯಾಗುತ್ತೆ. ಸೊ ತಾನಿರುವ ಕಡೆಯೇ ಅವನು ಶಿವಲೋಕವನ್ನು ನೋಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಸರ್ವಜ್ಞ ಕವಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದುವರೆದು ಹೇಳ್ತಾರೆ, ಈಗ ಗುರು ಲಿಂಗ ಜಂಗಮ ನಾವು ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಚರ್ಚೆಗಳು ಮಾತುಗಳು ನಡೀತಾ ಇರುತ್ತೆ. ಗುರುಲಿಂಗ ಜಂಗಮವು ಹರನೊಲಿದ ರೂಪೆಂದು ಅರಿದು ನಿಶ್ಚಯಿಸಿ ನಡೆಯುವ ಭಕ್ತಂಗೆ ಪರಮ ಪದವಹುದು ಸರ್ವಜ್ಞ. ಗುರು ಲಿಂಗ ಜಂಗಮ, ನಾವು ಕೇಳ್ತೇವೆ ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವನ್ನು ಕೊಡಬೇಕು. ಗುರುಲಿಂಗ ಜಂಗಮರಿಗೆ ನಾವು ಈ ರೀತಿಯಾಗಿ ನಮ್ಮನ್ನು ಅರ್ಪಣೆ ಮಾಡಿಕೊಡಬೇಕು ಅನ್ನೋ ಮಾತಿದೆ. ಹರನೊಲಿದ ರೂಪೆಂದು ಈ ಗುರುಲಿಂಗ ಜಂಗಮ ಸಾಕ್ಷಾತ್ ಶಿವನೇ ಒಲ್ದಿರ್ತಕ್ಕಂಥ ರೂಪ ಅಂತ ತಿಳ್ಕೊಂಡು ಅರಿದು ನಿಶ್ಚಯಿಸಿ ಯಾರು ನಡ್ಕೊಳ್ತಾನೋ ಅಂತಹ ಭಕ್ತನಿಗೆ ಏನಾಗತ್ತಪ್ಪ, ಪರಮ ಪದವಹುದು ಸರ್ವಜ್ಞ, ಪರಮ ಪ್ರಾಪ್ತಿಯಾಗುತ್ತೆ. ಅವನಿಗೆ ಮತ್ತೆ ಹುಟ್ಟು ಸಾವುಗಳ ಒಂದು ಬಂಧನ ಇರೋದಿಲ್ಲ. ಎಷ್ಟು ಚೆನ್ನಾಗಿ ಸರ್ವಜ್ಞ ನಾವು ಗಮನ ತರ್ತಾನೆ ನೋಡಿ. ಆದ್ದರಿಂದ ನಾವು ಗುರುವಿಗೆ, ಲಿಂಗಕ್ಕೆ ಮತ್ತು ಜಂಗಮರಿಗೆ ನಿಷ್ಠೆಯಿಂದ ನಡ್ಕೊಳ್ಬೇಕು. ತನು ಮನ ಧನಗಳಿಂದ ಈ ಮೂರನ್ನು ಕೂಡ ನಾವು ಸಂಪ್ರೀತಿಗೊಳಿಸಬೇಕು, ಅರ್ಪಣೆ ಮಾಡ್ಕೋಬೇಕು ಅಂಥೇಳಿ ಸರ್ವಜ್ಞ ಈ ವಚನದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಶರಣ ಬಂಧುಗಳೇ, ಲಿಂಗದ ಮಹತ್ವವನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಇಲ್ಲಿ ಸರ್ವಜ್ಞ. ಲಿಂಗವಿಲ್ಲದ ಅಂಗ, ಅಂಗಿ ಇಲ್ಲದ ಪುರುಷ, ಗಂಗೆ ಇಲ್ಲದ ಶಿವಪೂಜೆ, ಇವು ಮೂರು ಭಂಗ ಕಾಣಯ್ಯ ಸರ್ವಜ್ಞ. ಲಿಂಗವಿಲ್ಲದ ಅಂಗ, ದೇಹದ ಮೇಲೆ ಲಿಂಗ ಇರಬೇಕು. ಅಂಗಿ ಇಲ್ಲದ ಪುರುಷ, ಬಟ್ಟೆ ಹಾಕ್ಕೊಳ್ಳದೇ ಇದ್ದರೆ ಯಾವ ಮನುಷ್ಯರಿಗೂ ಕೂಡ ಮಾನವನ್ನು ನಾವು ಸಂರಕ್ಷಣೆ ಮಾಡ್ಕೊಳೋಕ್ಕಾಗಲ್ಲ. ಬಟ್ಟೆಯನ್ನು ಧರಿಸ್ಕೊಳ್ತೇವೆ, ಅನ್ನ ಎಷ್ಟು ಮುಖ್ಯನೋ ಬಟ್ಟೆನೂ ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ದಾಸರು ಹೇಳ್ತಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಯಾಕೆಂದರೆ ಮಾನವ ಉಳಿಸ್ತಕ್ಕಂಥದ್ದು ಬಟ್ಟೆಗಳು. ಅಂಗಿಯನ್ನು ಧರಿಸ್ಕೊಳ್ತಾ ಇದ್ದಾರೆ ಅಂದರೆ ಬಟ್ಟೆಯನ್ನು, ಉಡುಪನ್ನು ಧರಿಸ್ತಾ ಇದ್ದರೆ ಅದು ಶೋಭೆ ಅಲ್ಲ, ಅವಮಾನಕ್ಕೀಡಾಗ್ತೇವೆ. ಗಂಗೆ ಇಲ್ಲದ ಶಿವಪೂಜೆ, ಶಿವಪೂಜೆ ಮಾಡಬೇಕಾದ್ರೆ ಲಿಂಗಕ್ಕೆ ನಾವೇನು ಮಾಡ್ತೇವೆ, ಗಂಗೆಯನ್ನು ನಾವು ಧಾರಾಕಾರವಾಗಿ ಸುರಿತೇವೆ ಅಥವಾ ಗಂಗೆಯಿಂದ ನಾವು ಅಭಿಷೇಕ ಮಾಡ್ತೇವೆ. ಶಿವ ಅಭಿಷೇಕ ಪ್ರಿಯ. ನಾವೇನು ಪ್ರತಿನಿತ್ಯ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಅರ್ಘ್ಯಪಾದ್ಯಗಳಿಂದ ಪೂಜೆ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ಗಂಗೆಯನ್ನು ಎರೆದು ನಾವು ಪೂಜೆ ಮಾಡ್ತೇವೆ. ಗಂಗೆಯನ್ನು ಎರೆದು ಆನಂತರ ಭಸ್ಮವನ್ನು ಧರಿಸಿ ನಾವು ಬಿಲ್ಲಪತ್ರೆಯನ್ನಿಟ್ಟು ಲಿಂಗ ಪೂಜೆಯನ್ನು ಮಾಡ್ತೇವೆ. ಶಿವಪೂಜೆಯಲ್ಲಿ ಗಂಗೆ ಇರದೇ ಇದ್ದರೆ ಇದು ಕಷ್ಟ, ಚೆನ್ನಾಗಿರೋಲ್ಲ. ಅದು ಭಂಗ ಕಾಣಯ್ಯ ಸರ್ವಜ್ಞ, ಅದು ಭಂಗವಾಗುತ್ತೆ, ನೀವು ಮಾಡ್ತಕ್ಕಂಥ ಪೂಜೆ ಯಶಸ್ವಿಯಾಗಲ್ಲ. ಅಂದರೆ ದೇಹದ ಮೇಲೆ ಲಿಂಗವನ್ನು ಧರಿಸ್ಕೋಬೇಕು, ಇದು ಬಹಳ ಮುಖ್ಯ ಅಂತಕ್ಕಂಥ ಅಂಶವನ್ನು ಸರ್ವಜ್ಞ ಈತನ ವಚನದಲ್ಲಿ ಹೇಳಿದ್ದಾನೆ. ಇದನ್ನು ತಾವು ಗಮನಿಸ್ಕೋಬೇಕಾಗುತ್ತೆ. ಅಷ್ಟಾವರಣದಲ್ಲಿ ಗುರುವಿನ ನಂತರ ಗುರುವಿನಿಂದ ಪಡಿತಕ್ಕಂಥ ಲಿಂಗ ಎಷ್ಟು ಮಹತ್ವಪೂರ್ಣವಾದದ್ದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಬಂಧುಗಳೇ, ನಿಷ್ಠೆ ಅಂತ ಬರುತ್ತೆ. ನಿಷ್ಠೆಯನ್ನು ಕುರಿತು ಸರ್ವಜ್ಞ ಹೇಗೆ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾನೆ ನೋಡಿ ಇಲ್ಲಿ. ಅಷ್ಟವಿಧ ದರ್ಶನೆಯ ಎಷ್ಟು ಮಾಡಿದಳೇನು, ನಿಷ್ಠೆ ನೆಲೆಗೊಳ್ಳದೆ ಭಜಿಸುವ ಪೂಜೆಯದು, ನಿಷ್ಠೆ ನೆಲೆಗೊಳ್ಳದೆ ಪೂಜಿಸುವ ಪೂಜೆಯದು, ಭಜಿಸುವ ಪೂಜೆಯದು ನಷ್ಟ ಕಾಣಯ್ಯ ಸರ್ವಜ್ಞ. ಅಷ್ಟವಿಧದ ಅರ್ಚನೆ, ಅಷ್ಟವಿಧದಿಂದ ಅರ್ಚನೆಯನ್ನು ನಾವು ಮಾಡ್ತೇವೆ. ಅಷ್ಟವಿಧಾರ್ಚನೆ ಅಂತೇಳಿ ಕರೀತಾರಲ್ಲಿ, ಧೂಪ, ದೀಪ, ನೈವೇದ್ಯ ಎಲ್ಲವನ್ನು ಸೇರಿಸಿ ಅಷ್ಟವಿಧಾರ್ಚನೆಯಿಂದ ಪೂಜೆ ಮಾಡ್ತೇವೆ. ಇದನ್ನು ಎಷ್ಟು ಮಾಡಿದರೆ ಏನು, ಯಾವಾಗ ವ್ಯರ್ಥ ಆಗುತ್ತೆ ಇದು? ನಿಷ್ಠೆ ನೆಲೆಗೊಳ್ಳದೆ ಹೃದಯದಲ್ಲಿ ಭಗವಂತನ ಬಗ್ಗೆ, ಶಿವನ ಬಗ್ಗೆ, ನಮ್ಮ ಇಷ್ಟಲಿಂಗ ದೇವರ ಬಗ್ಗೆ ನಿಷ್ಠೆ ಇಲ್ಲದೆ ಹೋದರೆ ಏನಾಗುತ್ತೆ? ಭಜಿಸ್ತಕ್ಕಂಥ ಪೂಜೆ ನಷ್ಟ ಕಾಣಯ್ಯ ಸರ್ವಜ್ಞ, ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ, ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಮಾಡುವ ಪೂಜೆಯನ್ನು ಮನಮುಟ್ಟಿ ಮಾಡಬೇಕು. ಮನಮುಟ್ಟಿ ಪೂಜಿಸುವುದರಿಂದ ಮಾತ್ರ ನಮಗೆ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಆಗುತ್ತೆ, ಭಗವಂತ ನಮಗೆ ಒಲಿತಾನೆ ಅಂತೇಳಿ ಈ ವಚನದ ಮೂಲಕ ಸರ್ವಜ್ಞ ಕವಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಈಗ ದಾಸೋಹ ಮಾಡ್ತೇವೆ, ಪ್ರಸಾದ.
ನಾವೇನ್ಮಾಡ್ತೇವೆ ಲಿಂಗ ಪೂಜೆ ಆದ ನಂತರ ನಾವು ತಯಾರು ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಭಗವಂತನಿಗೆ ತೋರಿಸಿ ಒಂದು ನೈವೇದ್ಯ ಮಾಡಿ ಪ್ರಸಾದ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತೀವಿ ಸರ್ವಜ್ಞ ಹೇಳ್ತಾನೆ ನೋಡಿ ಇಲ್ಲಿ ಲಿಂಗಕ್ಕೆ ತೋರಿಸುತ್ತ ನುಂಗುವಾತನೇ ಕೇಳು ಎಷ್ಟು ಚೆನ್ನಾಗಿ ನೋಡಿ ಸರ್ವಜ್ಞ ಬಹಳ ನಿಷ್ಠುರ ಕವಿ ಅವನು ಬಹಳ ನೇರ ನೇರವಾಗಿ ಹೇಳ್ತಾನೆ ಅವನು ಲಿಂಗಕ್ಕೆ ತೋರಿಸುತ್ತ ನುಂಗುವಾತನೇ ಕೇಳು ಲಿಂಗ ಉಂಬುವುದೇ ಇದನರಿದು ಕಪಿಯೇ ನೀ ಜಂಗಮಕ್ಕೆ ನೀಡು ಸರ್ವಜ್ಞ ನೀನು ಪ್ರಸಾದವನ್ನು ತಯಾರು ಮಾಡಿ ಅದನ್ನು ನೀವೇನು ಮಾಡ್ತೀಯ ಲಿಂಗಕ್ಕೆ ತೋರಿಸಿ ನೀನು ನುಂಗಬೇಡ ನೀನೊಬ್ಬನೇ ಊಟ ಮಾಡಬೇಡ ಯಾರಿಗೆ ಕೊಡಬೇಕು ಜಂಗಮಕ್ಕೆ ಅರ್ಪಿಸು ಯಾರು ಹಸಿದಿರ್ತಾರೆ ಯಾರಿಗೆ ಅನ್ನದ ಕೊರತೆ ಇದೆ ಯಾರಿಗೆ ಅನ್ನ ಇಲ್ಲ ಅಥವಾ ನೀನು ಕರೆದು ಕಷ್ಟದಲ್ಲಿ ಇರತಕ್ಕಂತವರಿಗೆ ಅನ್ನದಾನ ಮಾಡು ದಾಸೋಹ ಮಾಡು ಅದನ್ನೇ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮತ್ತು ದಾಸೋಹ ನಮಗೆ ಈ ರೀತಿ ಹಾಸ್ಯ ಮಾಡ್ತಾನೆ ಕಪಿ ಕಪಿಯೇ ಕೋತಿಯೇ ಮಂಗವೇ ನೀನು ಬರೀ ಲಿಂಗಕ್ಕೆ ತೋರಿಸಿಬಿಟ್ಟು ನೀನು ನುಂಗುವುದಲ್ಲ ಜಂಗಮರಿಗೆ ಅರ್ಪಿಸು ಅಂಥೇಳಿ ಸರ್ವಜ್ಞ ಕವಿ ಬಹಳ ಚೆನ್ನಾಗಿ ಎಚ್ಚರಿಸಿದ್ದಾನೆ ಹಾಗೆಯೇ ಮುಂದುವರಿತಾ ಈ ಲಿಂಗ ಪ್ರಸಾದ ಇದೆಯಲ್ಲ ಇವತ್ತು ನಾವು ನೋಡ್ತಾ ಇದ್ದೇವೆ ನೋಡಿ ಇವತ್ತು ದೇಶದಾದ್ಯಂತ ಎಷ್ಟು ಮಟ್ಟಿಗೆ ಆಹಾರ ವ್ಯರ್ಥ ಆಗ್ತಾ ಇದೆಯಪ್ಪ ನಾ ತಯಾರು ಮಾಡ್ತಕ್ಕಂಥ ಆಹಾರ ಉದಾಹರಣೆಗೆ ಒಂದು ಲೆಕ್ಕ ತಗೊಳ್ಳೋಣ 1000 ಟನ್ನಷ್ಟು ಆಹಾರ ತಯಾರಾಗುತ್ತೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಪ್ರತಿನಿತ್ಯ ಶೇಕಡ 10% ಆಹಾರವನ್ನು ಜನ ಬಿಸಾಕ್ತಾ ಇದ್ದಾರೆ ವ್ಯರ್ಥ ಮಾಡ್ತಾ ಇದ್ದಾರೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಾರೆ ಒಂದು ತುತ್ತು ಅನ್ನದ ಹಿಂದೆ 100,000 ಜನರ ಶ್ರಮಾಳಿಗಿರುತ್ತೆ ಏಕೆಂದರೆ ರೈತ ಆ ನಂತರ ಕಾರ್ಮಿಕರು ಅವರೆಲ್ಲರೂ ಕೂಡ ಕಷ್ಟಪಟ್ಟು ಕೊನೆಗೆ ಅದು ಅನ್ನವಾಗಿ ನಮ್ಮ ತಟ್ಟೆಗೆ ಬಂದಿರುತ್ತೆ ಈ ಒಂದು ಪ್ರಸಾದವನ್ನು ಅದು ದೇವರು ಅಂತ ತಿಳ್ಕೊಂಡು ಊಟ ಮಾಡಬೇಕು ವ್ಯರ್ಥ ಮಾಡಬಾರ್ದು ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಸರ್ವಜ್ಞೆಯಲ್ಲಿ ಲಿಂಗ ಪ್ರಸಾದವನು ಅಂಗಕ್ಕೆ ಕೊಂಬುವರು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡು ಸರ್ವಜ್ಞ ಅಯ್ಯೋ ಕೋತಿಗಳ ಕಪಿಗಳ ಲಿಂಗ ಪ್ರಸಾದವನ್ನು ನೀನು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಬಿಟ್ಟುಬಿಟ್ಟು ವ್ಯರ್ಥ ಮಾಡಿ ಗಂಗಾಳದೊಳಗೆ ಕೈ ತೊಳ್ಕೋಬೇಡ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ ವ್ಯರ್ಥ ಆಗುತ್ತೆ ಈ ಮಂಗಗಳೇ ಈಗ ಮಾಡಬೇಡಿ ಅಂಥೇಳಿ ಬಹಳ ನೇರವಾಗಿ ನಮ್ಮೆಲ್ಲರಿಗೆ ತಿವಿದು ಚುಚ್ಚಿ ಹೇಳುವಂತೆ ಸರ್ವಜ್ಞ ಕವಿ ಈ ಒಂದು ವಚನದಲ್ಲಿ ತಿಳಿಸಿದೆ ಆದ್ದರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಯಾರೂ ಕೂಡ ಅನ್ನವನ್ನು ಚೆಲ್ಲಬಾರ್ದು ಏಕೆಂದರೆ ಪ್ರತಿಯೊಂದು ಅಗಳಿನ ಮೇಲೆ ಹಲವಾರು ಜನರ ಪರಿಶ್ರಮ ಅಡಗಿರುತ್ತೆ ಆದ್ದರಿಂದ ನಮಗೆಷ್ಟು ಬೇಕೋ ಅಷ್ಟು ನೀಡಿಸ್ಕೋಬೇಕು ವಿಶೇಷವಾಗಿ ನಾವು ಕಾರ್ಯಕ್ರಮಗಳಿಗೆ ಹೋದಾಗ ಮದುವೆ ಗೃಹಪ್ರವೇಶ ಈ ಥರದ ವಿಶೇಷ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಪಂಕ್ತಿ ಊಟದಲ್ಲಿ ಕುಳಿತಾಗ ಆ ಪಂಕ್ತಿ ಊಟದಲ್ಲಿ ಎಷ್ಟೋ ಊಟವನ್ನು ನಾವು ವ್ಯರ್ಥ ಮಾಡಿ ಬರ್ತೇವೆ ದಯವಿಟ್ಟು ಅದನ್ನು ಮಾಡಬಾರ್ದು ಯಾಕೆಂದರೆ ಹಸಿದವರು ಎಷ್ಟೋ ಜನ ಇದ್ದಾರೆ ನಿಮಗೆ ಗೊತ್ತಿರಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಭಾಗ್ಯಶಾಲಿಗಳು ಕೆಲವರಿಗೆ 3 ಹೊತ್ತು ಊಟ ಸಿಗ್ತಾ ಇದೆ ಬೆಳಗ್ಗೆ ಉಪಹಾರ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಆಗ್ತಾಯಿದೆ ಆದರೆ 25%ರಷ್ಟು ಜನಕ್ಕೆ ಭಾಳ ನೋವಾಗುತ್ತೆ ಸ್ವತಂತ್ರ ಬಂದು 72 ವರ್ಷಗಳಾದರೂ ಕೂಡ 25%ರಷ್ಟು ಜನಕ್ಕೆ 3 ಹೊತ್ತು ಊಟ ಇಲ್ಲ ಹಸ್ಕೊಂಡು ಮಲಗ್ತಕ್ಕಂಥ ಜನ ಇದ್ದಾರೆ ನೋಡಿ ಈಗ ಮೊನ್ನೆ ನಡೆದಂಥ ಕೇರಳದ ದುರ್ಘಟನೆ ಪ್ರವಾಹ ಜಲಪ್ರವಾಹ ನಮ್ಮ ಕೊಡಗಿನ ದುರ್ಘಟನೆ ಹಾಗೆ ಅಸ್ಸಾಮಿನ ದುರ್ಘಟನೆ ಹೀಗನ್ನು ನೋಡಿದಾಗ ಎಷ್ಟೋ ಜನಕ್ಕೆ ಊಟ ಮಾಡಲಿಕ್ಕೆ ಕೂಡ ಇವತ್ತು ಕಷ್ಟ ಆಗಿದೆ ಪಾಪ ಗಂಜಿ ಕೇಂದ್ರಗಳಲ್ಲಿ ಹೋಗಿ ಆ ಜನ ಕ್ಯೂನಲ್ಲಿ ನಿಂತು ಕೋಟ್ಯಾಧೀಶರೆಲ್ಲರೂ ಕೂಡ ಇವತ್ತು ತಟ್ಟೆ ಹಿಡ್ಕೊಂಡು ಪಾಪ ಅನ್ನಕ್ಕೋಸ್ಕರ ನಿಂತಿದ್ದಾರೆ ಬಹಳ ದುಃಖ ಆಗುತ್ತೆ ನೋವಾಗುತ್ತೆ ಆದ್ದರಿಂದ ದಯವಿಟ್ಟು ಅನ್ನವನ್ನು ಪ್ರಸಾದವನ್ನು ಊಟವನ್ನು ಯಾರೂ ಕೂಡ ವ್ಯರ್ಥ ಮಾಡಬಾರ್ದು ಅಂಥೇಳಿ ಸರ್ವಜ್ಞ ಕವಿ ನಮಗೆ 16ನೇ ಶತಮಾನದಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಶರಣರು ಕೂಡ 12ನೇ ಶತಮಾನದಲ್ಲೇ ಹೇಳಿದ್ದಾರೆ ಪ್ರಸಾದ ಭಾವನೆಯಿಂದ ನಾವು ಊಟ ಮಾಡಬೇಕು ವ್ಯರ್ಥಗೊಳಿಸಬಾರ್ದು ಅಂಥೇಳಿ ಬಂಧುಗಳೇ ಆಮೇಲೆ ಈ ನಮ್ಮ ಮಾತುಗಳ ಬಗ್ಗೆ ಈಗಾಗಲೇ ಬಸವೇಶ್ವರ ನಾನು ಹಲವಾರು ಸಂದರ್ಭದಲ್ಲಿ ನೋಡ್ತಾ ಇರ್ತೇನೆ ಸರ್ವಜ್ಞನ ಹಲವಾರು ವಚನಗಳಲ್ಲಿ ಶರಣರ ವಚನಗಳ ಒಂದು ಒಳಧ್ವನಿ ಇದೆ ಒಂದು ಪ್ರತಿ ಧ್ವನಿ ಕಂಡುಬರುತ್ತೆ ಕೆಲವು ವಾಕ್ಯಗಳನ್ನು ಅವು ಬಸವೇಶ್ವರರ ಅಥವಾ ಬೇರೆ ವಚನಕಾರರ ಎಷ್ಟೋ ವಾಕ್ಯಗಳ ಪದಗಳು ಸರ್ವಜ್ಞ ವಚನದಲ್ಲಿವೆ ಅಂದರೆ ಸರ್ವಜ್ಞ ವಚನ ಸಾಹಿತ್ಯವನ್ನು ಕೂಡ ಓದಿದ್ದಾನೆ ಅದರಿಂದ ಪ್ರಭಾವಿತನಾಗಿದ್ದರೂ ಆಗಿರಬಹುದು ಅಂಥೇಳಿ ಸಂದರ್ಭದಲ್ಲಿ ನಾವು ಅಂದ್ಕೊಳ್ಬೇಕಾಗ್ತದೆ
ನುಡಿಯಲ್ಲಿ ಎಚ್ಚೆತ್ತು, ಮಾತಿನ ಬಗ್ಗೆ ನೋಡಿ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ, ಹಿಡಿದಿರ್ದ ಲಿಂಗ ಹೊಡಮರಳಿ ಕಚ್ಚುವ ಹೆಡೆನಾಗ ನೋಡ ಸರ್ವಜ್ಞ. ನುಡಿಯಲ್ಲಿ ಎಚ್ಚೆತ್ತು, ಬಸವಣ್ಣವ್ರು ಹೇಳ್ತಾರಲ್ಲ, ನಡೆಯಲ್ಲಿ ಎಚ್ಚೆತ್ತು ನುಡಿಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ನೋಡಯ್ಯ. ಅದನ್ನೇ ಸರ್ವಜ್ಞ ತನ್ನ ವಚನದಲ್ಲಿ ಹೇಳ್ತಾನೆ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ, ಹಿಡಿದಿರ್ದ ಲಿಂಗ ಹೊಡಮರಳಿ ಕಚ್ಚುವ ಹೆಡೆನಾಗ ನೋಡ ಸರ್ವಜ್ಞ ಅಂಥೇಳಿ. ಆದ್ದರಿಂದ ನಾವು ಮಾತಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಅಂಥೇಳಿ ಈಗಾಗಲೇ ನಮ್ಮ ಶರಣರುಗಳು ನಮಗೆ ಹೇಳಿದ್ದಾರೆ. ಮಾತು ಮುತ್ತು, ಮಾತು ಮೃತ್ಯು. ಅದಕ್ಕೋಸ್ಕರನೇ ಸ್ಪೀಕ್ ಈಸ್ ಸಿಲ್ವರ್ ಆ್ಯಂಡ್ ಸೈಲೆಂಟ್ ಈಸ್ ಗೋಲ್ಡ್ ಅಂತೇಳಿ. ಮಾತಾಡಬೇಕಾದ್ರೆ ಮನುಷ್ಯ ತುಂಬ ಯೋಚನೆ ಮಾಡಿ ಮಾತಾಡಬೇಕು. ಅದನ್ನೇ ಬಸವೇಶ್ವರರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ಅಂಥೇಳಿ ಬಸವೇಶ್ವರ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನೇ ಸರ್ವಜ್ಞ ಕೂಡ ತನ್ನ ಈ ವಚನದಲ್ಲಿ ಈ ರೀತಿ ಹೇಳಿದ್ದಾನೆ. ಭಕ್ತಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ. ಈಗ ಬಸವಣ್ಣನವರನ್ನು ನಾವು ಭಕ್ತಿ ಭಂಡಾರಿ ಬಸವಣ್ಣ ಅಂತ, ಈಗ ಭಕ್ತ ಮಾರ್ಕಂಡೇಯ, ಭಕ್ತ ಸಿರಿಯಾಳ, ಈ ರೀತಿ ಭಕ್ತಿಯನ್ನೇ ಅನುಸರಿಸಿಕೊಂಡು ಬಂದಂಥ, ಭಕ್ತಿಯಿಂದಲೇ ಭಗವಂತನನ್ನು ಅವರು ಒಲಿಸಿಕೊಂಡಂಥ ಉದಾಹರಣೆಗಳನ್ನು ನಾವು ಸಾಹಿತ್ಯ ಚರಿತ್ರೆಯಲ್ಲಿ, ಪುರಾಣಗಳಲ್ಲಿ, ಇತಿಹಾಸದಲ್ಲಿ ನಾವು ನೋಡ್ತಾ ಇರ್ತೇವೆ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ. ಭಕ್ತಿ ವಿರಕ್ತಿ ಎಳಿದರೆ, ಭಕ್ತಿ ವಿರಕ್ತಿ ಅಳಿದರೆ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ನೋಡಿ ಎಷ್ಟು ಸೊಗಸಾಗಿದೆ ಇಲ್ಲಿ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ. ಭಕ್ತಿ ಬಹಳ ಮುಖ್ಯ. ಅಂದರೆ ಭಗವಂತನ ಬಗ್ಗೆ, ದೇವರ ಬಗ್ಗೆ ಇರತಕ್ಕಂಥ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು, ಒಲವನ್ನು ನಾವೇನಂತ ಕರಿತೇವೆ, ಭಕ್ತಿ ಅಂಥೇಳಿ ನಾವಿಲ್ಲಿ ಕರಿತೇವೆ. ಭಗವಂತನನ್ನು ಯಾವ ರೀತಿ ನಾವು ಭಕ್ತಿಯಿಂದ ನಾವು ಪೂಜಿಸಬೇಕು, ಭಕ್ತಿಯಿಂದ ಆರಾಧಿಸಬೇಕು, ಹೃದಯದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಈ ವಚನದಲ್ಲಿ ನಮ್ಮ ಗಮನಕ್ಕೆ ತರ್ತಾನೆ. ಇನ್ನೊಂದು ನೋಡಿ, ಶಿವಪೂಜೆಯನ್ನು ಅಥವಾ ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಯಾವ ಕ್ರಮದಲ್ಲಿ ಮಾಡಬೇಕು. ಶರಣರು ಕೂಡ ಹೇಳಿದ್ದಾರೆ ನೋಡಿ, ನಮ್ಮ ಸರ್ವಜ್ಞ ಹೇಳ್ತಾ ಇದ್ದಾನೆ, ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಭಾಳ ಲೋಚನನ ಭಕ್ತಿ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ. ಕೋಳಿ ಕೂಗದ ಮುನ್ನ, ಕೋಳಿ ಕೂಗೋದಕ್ಕೆ ಮುಂಚೆ ಎದ್ದೇಳು, ಸುಪ್ರಭಾತ ಸಮಯದಲ್ಲಿ ಎದ್ದೇಳು. ಎದ್ದುಬಿಟ್ಟು ಏನು ಮಾಡಬೇಕು ನಿತ್ಯವು? ಭಾಳ ಲೋಚನನ, ಭಾಳ ಲೋಚನ ಅಂದರೆ ಶಿವ, ಹಣೆಯಲ್ಲಿ ಕಣ್ಣುಳ್ತಕ್ಕಂಥವನು ಶಿವ ಅನ್ನೋ ಮಾತು ಬರುತ್ತೆ. ಶಿವನನ್ನು ಭಕ್ತಿಯಿಂದ ನೆನೆದರೆ ಏನಾಗುತ್ತಪ್ಪ ಅಂತ ಕೇಳಿದರೆ ನಮಗೆ ಸದ್ಗತಿ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಅದನ್ನೇ ಶರಣರು ಹೇಳಿರ್ತಕ್ಕಂಥದ್ದು, ಸುಪ್ರಭಾತ ಸಮಯದಲ್ಲಿ ಭಕ್ತಿಯಿಂದ ಲಿಂಗವನ್ನು ಅರ್ಚಿಸಿದರೆ ತಪ್ಪುವು ಅಪಮೃತ್ಯು ಕಾಲಕರ್ಮಂಗಳಯ್ಯ ಅಂಥೇಳಿ. ನೋಡಿ ಸರ್ವಜ್ಞ ಕವಿ ಕೂಡ ಅದನ್ನು ಹೇಳಿರ್ತಕ್ಕಂಥದ್ದು, ಕೋಳಿ ಕೂಗುವ ಮೊದಲು ಹೇಳಬೇಕು. ನೋಡಿ ಇದರಲ್ಲಿ ಆರೋಗ್ಯ ಇದೆ. ಏನಪ್ಪ ಅಂತ ಕೇಳಿದರೆ, ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್. ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್ ಅಂತ. ಯಾವ ಮನುಷ್ಯ ಬೇಗ ಮಲ್ಕೊಳ್ತಾನೆ, ಬೇಗ ಎದ್ದೇಳ್ತಾನೆ, ಅವನ ಆರೋಗ್ಯ ಚೆನ್ನಾಗಿರುತ್ತೆ, ಅವನ ಸಂಪಾದನೆ ಚೆನ್ನಾಗಿರುತ್ತೆ, ಮನಸ್ಥಿತಿಯು ಚೆನ್ನಾಗಿರುತ್ತೆ ಅಂತೇಳಿ. ಅದನ್ನೇ ಪ್ರಕೃತಿ ಚಿಕಿತ್ಸೆಯವರು ಹೇಳ್ತಕ್ಕಂಥದ್ದು, ಸಂಜೆ ಬೇಗನೆ ಊಟ ಮಾಡಿ, ಸೂರ್ಯಾಸ್ತಮಯ ಆಗ್ತಿದ್ದ ಹಾಗೇ ಬೇಗನೆ ಊಟ ಮಾಡಿ. ಊಟ ಮಾಡಿದ ನಂತರ ನೀವೇನಪ್ಪ ಮಾಡಬೇಕು, ನಿಮ್ಮ ಕ್ರಿಯೆಗಳನ್ನು ಕೆಲಸಗಳನ್ನು ಮುಗಿಸಿ ಸಾಧ್ಯವಾದಷ್ಟು ಬೇಗ ಮಲ್ಕೊಳ್ಳಿ, ಬೇಗ ಎದ್ದೇಳಿ. ಬೆಳಗಿನ ಜಾವ 4 ಗಂಟೆಗೋ 4:30ಗೋ ಕನಿಷ್ಠ 5 ಗಂಟೆಗೋ ಅಥವಾ ಸೂರ್ಯ ಹುಟ್ಟುವುದಕ್ಕೆ ಮುಂಚೆ. ನಮ್ಮಲ್ಲಿ ಕೆಲವರು ಏನಾಗಿದಾರಪ್ಪ ಅಂತ ಕೇಳಿದರೆ, ಇತ್ತೀಚಿನ ಕೆಲವು ಜನ ಲೇಟಾಗಿ ಮಲಗ್ತಾರೆ. ಕಾರಣ ಏನಪ್ಪ ಅಂತ ಕೇಳಿದರೆ, ಈ ಮೊಬೈಲ್ಗಳನ್ನು ನೋಡ್ತಾನೋ, ಕಂಪ್ಯೂಟರ್ಗಳನ್ನು ನೋಡ್ತಾನೋ, ಇಂಟರ್ನೆಟ್ಟನ್ನು ನೋಡ್ತಾನೋ, ರಾತ್ರಿಯೆಲ್ಲ ಜನ ಏನು ಮಾಡ್ತಿದ್ದಾರೆ, ಕಾಲವನ್ನು ವ್ಯರ್ಥ ಮಾಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತ ಕೇಳಿದರೆ, ರಾತ್ರಿ ನಿದ್ದೆ ಬರಲ್ಲ, ಆಮೇಲೆ ಸುಮಾರು ಹೊತ್ತಿನ ನಂತರ ಮಧ್ಯರಾತ್ರಿಯವರೆಗೆ ಎದ್ದಿದ್ದು ಆಮೇಲೆ ಮಲ್ಕೊತಾರೆ, ಬೆಳಿಗ್ಗೆ ಎದ್ದೇಳೋದಕ್ಕಾಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ, ನಮ್ಮ ಆರೋಗ್ಯ ಹಾಳಾಗುತ್ತೆ. ಸರ್ವಜ್ಞ ಕವಿ ನೋಡಿ ಇಲ್ಲಿ ಆರೋಗ್ಯದ ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತರ್ತಾನೆ. ಶರಣರು ಅದನ್ನೇ ಹೇಳಿರ್ತಕ್ಕಂಥದ್ದು, ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಯಾರು ಬೇಗ ಎದ್ದೇಳ್ತೀವೋ ಅವರಿಗೆ ಎಲ್ಲ ರೀತಿಯ ಆರೋಗ್ಯ, ಮನಸ್ಸು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ.
ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸ್ತೇವೆ. ಎದ್ದು ಏನು ಮಾಡಬೇಕು? ಪರಮಾತ್ಮನನ್ನು ಜ್ಞಾಪಿಸ್ಕೊಂಡ್ರೆ, ಶಿವನನ್ನು ಭಜಿಸಿದ್ರೆ, ಶಿವಪೂಜೆಯನ್ನು ಮಾಡಿದರೆ, ಲಿಂಗ ಪೂಜೆಯನ್ನು ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಿಸ್ತಾರೆ. ಆದ್ದರಿಂದ ಬಂಧುಗಳೇ, ಇನ್ನು ಮೇಲಾದರೂ ಕೂಡ ನಾ ಬೇಗ ಮಲಕ್ಕೊಂಡು ಬೇಗ ಎದ್ದೇಳ್ತಕ್ಕಂಥ, ಶಿವನನ್ನು ಸ್ಮರಿಸ್ತಕ್ಕಂಥ, ಲಿಂಗ ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಟ್ಕೊಳ್ಳೋಣ ಅಂಥೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಚನ. ಹಲವಾರು ಜನ ಈ ವಚನಗಳನ್ನು ಹಲವಾರು ವೇದಿಕೆಗಳಲ್ಲಿ ಸಂದರ್ಭದಲ್ಲಿ ಬಳಕೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಮನುಷ್ಯನಿಗೆ ಈ ಮೂರು ವಸ್ತು ವಿಷಯಗಳು ಬಹಳ ಮುಖ್ಯ. ಯಾವುದಪ್ಪ ಅಂತ ಕೇಳಿದರೆ, ಕಚ್ಚೆ ಕೈ ಬಾಯಿಗಳು. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ, ನಮ್ಮ ಕಂಟ್ರೋಲ್ ಇದ್ದರೆ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ, ಅಚ್ಯುತನಪ್ಪ ಅಜನಪ್ಪ ಲೋಕದೊಳ್ ನಿಶ್ಚಿಂತನಪ್ಪ ಸರ್ವಜ್ಞ. ನೋಡಿ, ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತನ್ನ ಕಚ್ಚೆಯನ್ನು, ಅಂದರೆ ತನ್ನ ಮನಸ್ಸನ್ನು ಬಹಳ ಕಂಟ್ರೋಲಾಗಿ ಇಟ್ಕೋಬೇಕು, ತನ್ನ ಇಂದ್ರಿಯವನ್ನು ನಿಗ್ರಹ ಮಾಡ್ಕೊಬೇಕು, ಮನಸ್ಸೋ ಇಚ್ಛೆ ಬಿಡಬಾರ್ದು, ತನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ? ಅವಮಾನಕ್ಕೆ ಒಳಗಾಗ್ತಾನೆ, ಶೀಲವನ್ನು ಕೆಡಿಸ್ಕೊತಾನೆ, ಸಮಾಜದಲ್ಲಿ ಅವನಿಗೆ ಚೀತು ಅಂತ ಜನ ಅಂತಾರೆ. ಕಚ್ಚೆಯನ್ನು ತಮ್ಮ ಹಿಡಿತದಲ್ಲಿ ಮನುಷ್ಯ ಇಟ್ಕೋಬೇಕು. ಕೈಯಿಂದನೇ ಎಲ್ಲ ಕೂಡ ಆಗ್ತಕ್ಕಂಥದ್ದು. ಅದಕ್ಕೆ ನಮ್ಮ ಕೆಲವು ಚಿತ್ರಗೀತೆಗಳಲ್ಲಿ ಕೂಡ ಬರೀತಾರೆ. ಹೇಗಪ್ಪ ಬರೀತಾರೆ ಅಂತ ಕೇಳಿದರೆ, ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ಯಾಕೆ ಎತ್ತುವೆ ಹೊಡೆಯೋಕ್ಕಂತ, ಭಗವಂತ ಕಾಲು ಕೊಟ್ಟ ನಡೆಯೋಕ್ಕಂತ, ಅದನ್ಯಾಕೆ ಎತ್ತುವೆ ಒದೆಯೋಕ್ಕಂತ ಅಂತ ಕೂಡ ಬರೆದಿದ್ದಾರಲ್ಲಿ. ಈ ಕೈಗಳನ್ನು ಒಳ್ಳೆ ಕೆಲಸಕ್ಕೆ ಬಳಸಬೇಕು. ಈ ಕೈಯಿಂದನೇ ಎಲ್ಲವೂ ಆಗುತ್ತೆ. ನೋಡಿ, ಪೂಜೆಯನ್ನು ಮಾಡಬಹುದು, ಕಾಯಕವನ್ನು ಮಾಡಬಹುದು, ಈ ಕೈಯಿಂದನೇ ಬೇಕಾದರೆ ಮನುಷ್ಯ ಕೊಲೆಯನ್ನು ಮಾಡಬಹುದು. ಈ ಕೈ ಎಲ್ಲ ಪಾಪಗಳನ್ನು ಮಾಡಿಸುತ್ತೆ ನಮ್ಮಿಂದ. ಅದಕ್ಕೋಸ್ಕರ ನಾವು ನಮ್ಮ ಹಿಡಿತದಲ್ಲಿ ಕೈಯನ್ನು ಇಟ್ಕೋಬೇಕು. ಹಾಗೆ ಬಾಯಿ ಇದೆ. ಈ ಬಾಯಿಯ ಅನ್ನು ಯಾರು ಕಂಟ್ರೋಲ್ ಮಾಡ್ಕೊಳ್ಳಲ್ವೋ, ಹಿಡಿತದಲ್ಲಿ ಇಟ್ಕೊಳ್ಳಲ್ವೋ, ಅವರು ಹಲವಾರು ತೊಂದರೆಗಳಿಗೆ ಸಿಕ್ಕಾಕೊಂತಾರೆ. ಯಾಕಂದರೆ ಬಾಯಿ ತಪ್ಪಿ ಮಾತಾಡ್ಬಿಡ್ತೀವಿ, ಆವೇಶದಲ್ಲಿ ಮಾತಾಡ್ತೀವಿ, ಒತ್ತಡಕ್ಕೊಳಗಾಗಿ ಮಾತಾಡ್ತೀವಿ, ಕೋಪದಿಂದ ಮಾತಾಡ್ತೀವಿ. ಬಾಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಅದನ್ನೇ ದಾಸರುಗಳು ಹೇಳಿರತಕ್ಕಂಥ ಮಾತು. ಏನಪ್ಪ ಹೇಳ್ತಾರೆ? ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಗೆ. ಅದಕ್ಕೋಸ್ಕರನೇ ಈ ನಾಲಿಗೆಯನ್ನು, ಈ ಬಾಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಬಾಯಿಂದ ಮಾತು ಹೊರಗಡೆ ಬಂದ ಮೇಲೆ ಏನಾಗುತ್ತೆ? ಎಷ್ಟೋ ಜನಕ್ಕೆ ನೋವಾಗುತ್ತೆ. ಅದಕ್ಕೋಸ್ಕರ ಮಾತಾಡುವ ಮುಂಚೆ ಮನುಷ್ಯ ಆಲೋಚನೆ ಮಾಡಿ ಮಾತಾಡಬೇಕು ಅಂತೇಳಿ. ಕಚ್ಚೆ ಕೈ ಬಾಯಿ ಈ ಮೂರನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಅವನು ಹೇಗಾಗ್ತಾನಪ್ಪ ಅಂದರೆ, ಅಚ್ಯುತನಪ್ಪ ಅಜನಪ್ಪ. ಸಾಕ್ಷಾತ್ ವಿಷ್ಣುವೇ ಇರಲಿ, ಬ್ರಹ್ಮನೇ ಇರಲಿ, ಯಾರೇ ಇರಲಿ, ಎಲ್ಲರನ್ನು ನೀನು ಗೆಲ್ಲಬಹುದು. ಲೋಕದೊಳ್ ನಿಶ್ಚಿಂತನಪ್ಪ ಸರ್ವಜ್ಞ. ಆದ್ದರಿಂದ ನಿನಗೆ ಏನು ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ನಾವು ಹೇಳ್ತೀವಲ್ಲ, ಇವರೆಲ್ಲರನ್ನು ಕೂಡ ನೀನು ಮೆಚ್ಚಿಸಬೇಕು. ಇವರೆಲ್ಲರಿಗೂ ನೀನು ಪ್ರೀತಿಪಾತ್ರನಾಗಬೇಕು ಅಂತ ಏನಾದರೂ ನೀನು ಬಯಸುವುದಾದರೆ, ನೀನು ಈ ಮೂರನ್ನು ಕಚ್ಚೆ ಕೈ ಬಾಯಿಗಳನ್ನು ನಿನ್ನ ಹಿಡಿತದಲ್ಲಿ ಇಟ್ಕೊಳ್ಳಪ್ಪ, ನಿಗ್ರಹವನ್ನು ಮಾಡು ಅಂಥೇಳಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಚನ ಇದೆ. ಈ ಆನೆ ಇದೆಯಲ್ಲ, ಆನೆ ಏನು ಮಾಡುತ್ತೆ? ನೀರಲ್ಲಿ ಹೋಗಿ ನೀರಾಟ ಆಡ್ತಾ ಇರುತ್ತೆ, ಹೊಳೆಯಲ್ಲೋ ಅಥವಾ ದೊಡ್ಡ ನದಿಯಲ್ಲೋ ಅದು ಈಜಾಡ್ತಾ ಇರುತ್ತೆ. ಆನೆ ನೀರಾಟದಲ್ಲಿ ಮೀನ ಕಂಡಂಜುವುದೇ, ಹೀನ ಮಾನವರ ಬಿರುನುಡಿಗೆ ತತ್ವದ ಜ್ಞಾನಿಯಂಜುವನೇ ಸರ್ವಜ್ಞ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಜ್ಞ ಕವಿ, ಆನೆ ನೀರಾಟ ಆಡುತ್ತೆ ಎಲ್ಲಿ? ಹೊಳೆಯಲ್ಲಿ, ನೀರಿನಲ್ಲಿ. ಅದು ಮೀನನ್ನು ನೋಡಿ ಹಂಚಿಕೊಳ್ಳುತ್ತಾ ಹೆದರುತ್ತಾ? ಹೆದರಲ್ಲ. ಹೀನವಾನವರ ಬಿರುನುಡಿಗೆ ತತ್ವದ, ಯಾರೋ ನಮ್ಮನ್ನು ಆಡ್ಕೋತಾರೆ, ಬಾಯಿ ಬಂದಂಗೆ ಅಂದ್ಕೊತಾರೆ. ಅದಕ್ಕೆ ಜ್ಞಾನಿಯಾದವನು ಅಂಜುವುದಿಲ್ಲ, ತಲೆ ಕೆಡಿಸ್ಕೋಬಾರ್ದು. ಯಾರೋ ಏನೋ ಅಂದ್ಕೊಳ್ತಾರೆ, ಅದಕ್ಕೆ ನಾವ್ಯಾಕೆ ನೊಂದ್ಕೋಬೇಕು? ಅಂದ್ಕೊಳ್ಳೋರು ಅಂದ್ಕೊಳ್ಳಿ ಬಿಡಿ, ಬೈಕೊಳ್ಳೋರು ಬೈಕೊಳ್ಳಿ ಬಿಡಿ ಅಂಥೇಳಿ. ಅದಕ್ಕೆ ಆನೆಯ ಮೇಲೆ ಹೋಗುವನ ಶ್ವಾನ ಕಚ್ಚಬಲ್ಲದೆ ನಾಯಿ ಕಚ್ಚಕ್ಕೆ ಸಾಧ್ಯನಾ ಅಂಥೇಳಿನೇ ನಮ್ಮ ಬಸವೇಶ್ವರ ಹೇಳಿದ್ದಾರೆ. ಅದಕ್ಕೆ ಬಸವಣ್ಣವರು, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅಂತೇಳ್ತಾನೆ ಅವರು ಹೇಳ್ತೀಯಾರೆ ಇಲ್ಲಿ. ಆದ್ದರಿಂದ ಸ್ನೇಹಿತರೆ, ನಮ್ಮನ್ನು ಯಾರಾದರೂ ಟೀಕೆ ಮಾಡಿದ್ರೆ, ನಮಗೇನಾದರೂ ಅವಮಾನ ಮಾಡಿದ್ರೆ,
ಅದ್ರ ಬಗ್ಗೆ ಏನಾದರೂ ಮಾತಾಡಿಕೊಂಡ್ರೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಸರ್ವಜ್ಞ ಹೇಳ್ತಾನೆ. ಆದ್ದರಿಂದ ನಾವು ಈ ಸರ್ವಜ್ಞನ ಈ ವಚನಗಳನ್ನು ಕುರಿತು ಮತ್ತಷ್ಟು ಮುಂದಿನ ಸಂಚಿಕೆಯಲ್ಲಿ ಕುರಿತು ಚರ್ಚೆ ಮಾಡೋಣ ಅಂತ ಹೇಳ್ತೇನೆ. ನಮಸ್ಕಾರ ಎಲ್ಲರಿಗೂ. ಈ ನಿಮ್ಮ ಸ್ನೇಹಿತ ಡಾಕ್ಟರ್ ಚಿಕ್ಕೆಜ್ಜಾಜಿ ಮಹದೇವ್ ಮಾಡುವ ಶರಣು ಶರಣಾರ್ಥಿಗಳು.